ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಕೈನ್ ಮಾಸ್ಟರ್ ಆ್ಯಪ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿ ಕೇಶ್ ಯಶ್. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ನಿಮಗೆ ಒಂದಲ್ಲ ಒಂದಿನ ಅನಿಸಿರುತ್ತೆ ಯೂಟ್ಯೂಬ್ನ ಮಾಡಬೇಕು, ನನಗೂ ಇಂಟ್ರೆಸ್ಟ್ ಇದೆ ಅಂತ ನಿಮ್ಗೆ ಅನಿಸಿರುತ್ತೆ. ಬಟ್ ನೀವು ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಇದ್ದಕ್ಕಿದ್ದಂಗೆ ಏನೋ ಸ್ವಲ್ಪ ತೊದಲಿಸೋದು, ಆಮೇಲೆ ಸ್ವಲ್ಪ ನರ್ವಸ್ ಆಗೋದು, ಮಾತಾಡೋದನ್ನೇ ಮರೆತೋಗೋದು, ಕ್ಯಾಮ್ರಾ ಆಫ್ ಆದಮೇಲೆ ಎಲ್ಲ ನೆನಪಾಗೋದು, ಈ ಥರ ನಿಮಗೆ ಆಗಿರ್ಬೋದು ಅಲ್ವಾ. ಸೊ ಯಾರ್ಯಾರೆಲ್ಲ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಕ್ಯಾಮ್ರಾ ಮುಂದೆ ಬಂದು ಯಾರು ಭಯ ಪಡ್ತಾ ಇದ್ದೀರಾ, ಸೊ ಅವ್ರಿಗೆ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಎಷ್ಟು ಭಯ ಆಗುತ್ತೆ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ, ಇದರಿಂದ ಹೊರಗಡೆ ಬರೋದು ಹೆಂಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ. ಓಕೆ ಗೈಸ್, ಫಸ್ಟು ನಾನು ಈಗ ಈ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇರೋದು ಕ್ಯಾಮ್ರಾದಲ್ಲಿ. ಈ ಕ್ಯಾಮ್ರಾದಲ್ಲಿ ನಾನು ಶೂಟ್ ಮಾಡೋದಕ್ಕಿಂತ ಮುಂಚೆ ಒಂದು 3 ವರ್ಷದ ಬ್ಯಾಕ್ ನಾನು ಫೋನ್ಗಳಲ್ಲಿ ಶೂಟ್ ಮಾಡ್ತಾಯಿದ್ದೆ. 3 ವರ್ಷ ಅಲ್ಲ, ಈ ಒಂದು 2-3 ತಿಂಗಳಿಂದಲೇ ಫೋನಲ್ಲೇ ಶೂಟ್ ಮಾಡ್ತಿದ್ದು. ಬಟ್ ಇವಾಗ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ. ಫೋನಲ್ಲಿ ನಾನು ಶೂಟ್ ಮಾಡ್ತಿದ್ದಾಗ ನನಗೆ ಆಗ್ತಿದ್ದಂಥ ನರ್ವಸ್ನೆಸ್ನ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಡ್ತೀನಿ ನೋಡಿ. ನೋಡಿ, ಏನೋ ಅಂದ್ಕೊಂಡಿರ್ತೀನಿ ಮಾತಾಡಬೇಕು ಅಂತ, ಬಟ್ ಅದು ಮಾತಾಡೋಕ್ಕಾಗ್ತಿರಲಿಲ್ಲ ಕ್ಯಾಮ್ರಾ ಮುಂದೆ. ಸೊ ಇದು ನಿಮಗೂ ಕೂಡ ಇವಾಗ ಸ್ಟಾರ್ಟಿಂಗ್ ಡೇಸ ನಿಮ್ಗೆ ಆಗ್ತಾ ಇರ್ಬೋದು. ಇದು ನನಗೆ ಮಾತ್ರ ಅಲ್ಲ, ನಿಮಗೆ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಬೆಳೆದಿರೋರ್ಗೂ ಕೂಡ ಇದು ಆಗಿರುತ್ತೆ. ಆಯಿತಾ, ತುಂಬ ದೊಡ್ಡದಾಗಿ ಬೆಳೆದಿರುತ್ತೆ ನೋಡಿ. ಇವತ್ತು ತುಂಬ ಹೆಸರು ಮಾಡ್ತಾರವರು, ತುಂಬ ಒಳ್ಳೆ ಲೆವೆಲಲ್ಲಿರೋರು, ಅವರು ಸ್ಟಾರ್ಟಿಂಗ್ ವೀಡಿಯೋಸ್ಗಳನ್ನ ನೀವು ನೋಡ್ತು ಅಂತಂದರೆ, ಸೊ ಅವರು ಕೂಡ ಭಯನ ಪಟ್ಟಿರ್ತಾರೆ. ಕೆಲವರು ಅವ್ರ ಸ್ಟಾರ್ಟಿಂಗ್ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿರ್ತಾರೆ, ಬಟ್ ನಾನು ಡಿಲೀಟ್ ಮಾಡಿಲ್ಲ, ನನ್ನ ಚಾನಲಲ್ಲಿ ಇದೆ, ನೀವು ನೋಡ್ಬೋದು. ನಾನು ಅವಾಗ ಎಷ್ಟು ಸ್ಲೋವಾಗಿ ಮಾತಾಡ್ತಾ ಇದ್ದೆ ಅಂತಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಹೇಗೆ ಯೂಸ್ ಮಾಡೋದು ಪ್ರತಿಯೊಂದೂ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ. ಯಾಕೆಂತಂದರೆ ಕನ್ನಡ ಯೋಚನೆ ಮಾಡಿ ಮಾತಾಡ್ತಾ ಇದ್ದೆ, ಏನು ಮಾತಾಡೋದು, ಏನು ಮಾತಾಡೋದು, ಈಗ ಸೆಂಟೆನ್ಸ್ ಮುಗ್ದೋಯ್ತು, ಸೆಂಟೆನ್ಸ್ ಮುಗ್ದೋಯ್ತು ಅನ್ನೋ ಒಂದು ಯೋಚನೆಲ್ಲ ಮಾತಾಡ್ತಾ ಇದ್ದೆ. ಬಟ್ ಕ್ಯಾಮ್ರಾ ಎಲ್ಲ ಆಫ್ ಆದಮೇಲೆ ಇದು ಹೇಳೋದೇ ಮರೆತುಬಿಟ್ನಲ್ಲ, ಇದನ್ನು ಹೇಳೋದೇ ಮರೆತುಬಿಟ್ನಲ್ಲ ಅಂತ ಅನ್ಸೋದು ನನಗೆ. ಸೊ ಅದು ನನಗೂ ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ಆಗ್ತಾ ಇತ್ತು. ಸೊ ಅದರಿಂದ ಕ್ಯಾಮ್ರಾ ಮುಂದೆ ಎಲ್ರಿಗೂ ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ಭಯ ಆಗುತ್ತೆ ಗೈಸ್. ಆಯಿತಾ, ಇದು ಒಂದು ಆಯಿತಾ. ನಿಮ್ಮ ಭಯನ ನೀವು ಹೋಗಿಸ್ಬೇಕು ಅಂತಂದರೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ಫಸ್ಟು ಹೊರಗಡೆ ಹೋಗಿ ವೀಡಿಯೋಸ್ಗಳನ್ನ ಮಾಡೋದಕ್ಕಿಂತ ಮುಂಚೆ ಒಳಗಡೆ ವೀಡಿಯೋಸ್ಗಳನ್ನ ಮಾಡಿ ಸ್ವಲ್ಪ ಧೈರ್ಯನ ತಗೊಳ್ಳಿ. ಆಯಿತಾ, ಈಗ ನನ್ನ ರೂಮಲ್ಲಿ ಇಲ್ಲಿ ಯಾರೂ ಇಲ್ಲ, ನನ್ನ ಮೇಲೆ ಯಾರೂ ಕೂಡ ಕಣ್ಣಿಟ್ಟಿಲ್ಲ, ಬಟ್ ಈ ಕ್ಯಾಮ್ರಾ ಮಾತ್ರ ನಾನು ಹೊರಗಡೆಯಿಂದ ಶೂಟ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಸೆಟಪ್ ಎಲ್ಲ ಚೇಂಜ್ ಮಾಡಿದ್ದೀನಿ, ನೀವು ನನ್ನ ವ್ಲಾಗ್ ಚಾನಲ್ ನೋಡಿಲ್ಲ ಅಂತಂದರೆ ನೋಡಿ, ನಾನು ಹೆಂಗೆ ಶೂಟ್ ಮಾಡ್ತೀನಿ ಎಲ್ಲನೂ ಕೂಡ ವೀಡಿಯೋ ಹಾಕಿದ್ದೀನಿ. ಆಯಿತಾ, ಇವಾಗ ಕ್ಯಾಮ್ರಾ ಹೊರಗಡೆ ಇಟ್ಟಿದ್ದೀನಿ, ನನ್ನ ಕ್ಯಾಮ್ರಾನ ಎಲ್ಲೋ ಅಕ್ಕಪಕ್ಕ ಮನೆಯವ್ರು ನೋಡ್ತಾ ಇರ್ಬೋದು, ಇದು ಯಾರು ಕ್ಯಾಮ್ರಾ ಈಚೆ ಮಾಡೋರಲ್ಲ ಅಂತ ನೋಡ್ತಾ ಇರ್ಬೋದು. ಬಟ್ ನನ್ನ ಮೇಲೆ ಇನ್ನೂ ಯಾರಿಗೂ ಕಣ್ಣು ಬಿದ್ದಿಲ್ಲ ಇಲ್ಲಿ, ನನ್ನ ನಾನು ಇವತ್ತು ಯಾರು ನೋಡೋಕ್ಕಾಗಲ್ಲ, ಯಾಕೆಂತಂದರೆ ನಾನು ರೂಮ್ ಒಳಗಡೆ ಇದ್ದೀನಿ. ಸೊ ಆದ್ದರಿಂದ ಏನಾಗುತ್ತೆ, ಆಟೋಮೆಟಿಕಲಿ ನನ್ನ ಕಾನ್ಫಿಡೆನ್ಸ್ ಲೆವೆಲ್ಲು 100% ಹೋಗುತ್ತೆ ಇವಾಗ. ಆಯಿತಾ, ಭಯಪಡಲ್ಲ, ಏನಕ್ಕೂ ಕೂಡ ಭಯಪಡಲ್ಲ, ಯಾರು ನೋಡಿದ್ರು ಕೂಡ ಇವಾಗ ಭಯಪಡಲ್ಲ. ಬಟ್ ನಾನು ಇವಾಗ ನಾನು ನಿಮ್ಗೆ ಹೇಳ್ತಾ ಇರೋದು 0 ಇಂದ ಶುರು ಮಾಡಿದಾಗ ಹೇಳ್ತಾ ಇರೋದು ನಾನು ನಿಮಗೆ. ಆಯಿತಾ, ನೀವು ಒಳಗಡೆ ಇದ್ದಾಗ ನಿಮ್ಮನ್ನು ಯಾರು ನೋಡ್ತಾ ಇರಲ್ವಲ್ಲ, ಅವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಗೈಸ್. ಆಯಿತಾ, ಬಟ್ ನಿಮ್ಮನ್ನು ಯಾರಾದರೂ ಒಂದಿಬ್ಬರು ನೋಡಿಬಿಟ್ರೆ ಸಾಕು, ಡಿಸ್ಟರ್ಬ್ ಆಗಿ ಹೋಗ್ತೀರಾ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ 20 ಇಳಿದೋಗುತ್ತೆ ಸಡನ್ಲಿ. ಆಯಿತಾ, ಯಾರು ನಿಮ್ಮ ಮೇಲೆ ಕಣ್ಣಿಟ್ಬಿಡ್ತು ಅಂತಂದರೆ ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ. ಆದ್ದರಿಂದ ತುಂಬ ಜನ ಹೊರಗಡೆ ಶೂಟ್ ಮಾಡೋದಕ್ಕೆ ಇಷ್ಟಪಡಲ್ಲ, ಅದರಲ್ಲಿ ನಾನು ಕೂಡ ಒಬ್ಬ, ನನಗೆ ಅದೆಲ್ಲ ಇಷ್ಟ ಇಲ್ಲ. ಬಟ್ ಆದಷ್ಟು ನಾನು ಟ್ರೈ ಮಾಡ್ತೀನಿ ಹೊರಗಡೆ ಶೂಟ್ ಮಾಡೋದಕ್ಕೆ. ಬಟ್ ಕಾನ್ಫಿಡೆನ್ಸ್ ನಿಮಗೆ ಬರಬೇಕು ಅಂತಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ರೂಮ್ ಒಳಗಡೆ ನೀವು ಶೂಟ್ ಮಾಡಿ, ಇಲ್ಲಿ ನಿಮಗೆ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಅಫ್ಕೋರ್ಸ್ ಭಯ ಆಗುತ್ತೆ, ನರ್ವಸ್ ಆಗುತ್ತೆ, ಕೈಯೆಲ್ಲ ಸ್ವಲ್ಪ ಶೇಕ್ ಆಗುತ್ತೆ, ಆಮೇಲೆ ನಿಮ್ಗೆ ಅನಿಸಿದ್ದನ್ನ ನೀವು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲೆಲ್ಲೋ ಕಡಿತಾ ಇರ್ತದೆ ಅಂತ ಅನ್ಕಡಿ, ಈಗ ಕೆನ್ನೆ ತಾವು ಆಯ್ತಾ, ಕೆರ್ಕೊಳಕ್ಕಾಗಲ್ಲ, ನೋಡಿದವ್ರು ಏನು ಅನ್ಕೊಬಿಟ್ರು ಅಂತ. ಆಮೇಲೆ ಕೈಯೂ ಕೂಡ ಹೋಗಲ್ಲ, ಏ ತಡಿ ಗುರು, ಯಾಕೆ ಗುರು ಕ್ಯಾಮ್ರಾದಲ್ಲಿ ಹಂಗೆಲ್ಲ ಮಾಡಬಾರ್ದು ಗುರು, ಏ ಸುಮ್ಮನೆ ಗುರು ನೀನು, ಏ ಹಂಗೆ ಹಿಂಗೆ ಅಂದರೆ ಒಳಗಡೆ ಮನ್ಸು ಹಂಗೆ ಹೇಳ್ತಾ ಇರುತ್ತೆ. ಬಟ್ ಅದನ್ನು ನೀವು ಹೊರಗಡೆ ಹಾಕಬೇಕು. ಆಯಿತಾ, ಈಗ ಕೆರ್ಕೋಬೇಕು ಅಂದರೆ ಕೆರ್ಕೊಳ್ಳಿ, ಯಾವನು ಕೇಳ್ತಾನೆ ನಿಮ್ಮನ್ನು, ಯಾವನಾರು ಕಪಲ್ ಕೊಡ್ತು ಕೇಳ್ತಾನೆ, ಯಾವನಾರು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾನೆ, ಏನು ಗುರು ವಿಡಿಯೋದಲ್ಲಿ ಕೆರ್ಕತಿ ಅಂತಾರೆ, ನನ್ನ ವಿಡಿಯೋ ಗುರು ನಾನು ಕೆರ್ಕತೀನಿ ಅಷ್ಟೇ, ಹಂಗೆ ಅನ್ಕೋ ಸುಮ್ಮನಾಗಿ ಮನಸ್ಸಲ್ಲಿ ಅಲ್ವಾ. ಸೊ ಆ ಥರ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರಬೇಕು ಅಂತಂದರೆ ಒಂದು 10 ರಿಂದ 15 ವೀಡಿಯೋ ನೀವು ಮಾಡಬೇಕು ಯೂಟ್ಯೂಬಲ್ಲಿ. ಆಯಿತಾ, ಈ 10 ರಿಂದ 15 ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಆವಾಗ ನೀವು ಏನು ಬೇಕಾದರೂ ಮಾಡ್ತೀರಾ ನಿಮ್ಮ ವೀಡಿಯೋದಲ್ಲಿ. ಯಾವಾಗಾರು ಹೋಗಿಬೇಕಾ ಥೂ ಅಂತ ಕ್ಯಾಕರು ಸುಗಿದ್ದೀರಾ ಕ್ಯಾಮ್ರಾದಲ್ಲಿ, ಭಯಪಡಲ್ಲ. ಆಯ್ತು, ಆಟೋಮೆಟಿಕಲಿ ಬಂದ್ಬಿಡುತ್ತೆ, ಯಾವನು ಏನು ಮಾಡಲ್ಲ ಅಂತ ಗೊತ್ತು. ಈಗ ಈಗ ಇಲ್ಲಿ ಹೋಗಿದ್ರೆ ಯಾರು ಬಂದು ಹೊಡಿತಾರಪ್ಪ ನನಗೆ ಇಲ್ಲಿ ರೂಮ್ಗೆ, ಯಾರೂ ಬರಲ್ಲ. ಈ ಸೆಕೆಂಡ್ಗೆ ಬಂದು ಹೊಡೆದ್ಬಿಡ್ತಾರ, ಈಗ ನನ್ನ ಕ್ಯಾಕ್ರು ಹೋಗಿದ ತಕ್ಷಣ ಬರಲ್ಲ ಅಲ್ವಾ. ವೀಡಿಯೋ ಏನಾದರೂ ವೈರಲ್ ಆಗಿ ಯಾರಿಗಾದರೂ ಬೈದಿದ್ದೀನಿ ಅಂತ ಗೊತ್ತಾದರೆ ಅವ್ರಿಗೆ ಕೋಪ ಬಂದು ಆಮೇಲೆ ಹುಡುಕ ಬಂದು ನನಗೆ ಹೊಡಿಬೋದು ಅಲ್ವಾ. ಹಂಗೆ ಆದ್ರೆ ನಾನು ಹೇಳ್ತಾ ಇರೋದು ಸುಮ್ಮನೆ ಸಿಂಪಲಾಗಿ ಹೇಳ್ತಾ ಇರೋದು. ಹಂಗೆ ಈಗ ಕ್ಯಾಮ್ರಾ ಒಳ ಮುಂದೆಗಡೆ ನಾವು ಏನು ಮಾಡ್ತೀವಿ, ಅದು ಜಸ್ಟ್ ವೀಡಿಯೋದಲ್ಲಿ ನೋಡಿ ಎಲ್ಲೋ ನೋಡ್ತಾ ಇರ್ತಾರೆ, ಸೊ ತಣ್ಣಗಾಯ್ತಾರೆ. ಆಯಿತಾ, ಸೊ ಜಾಸ್ತಿ ಓದಿರಲ್ಲ. ಸೊ ಅದರಿಂದ ನಿಮ್ಗೆ ಹೋಗ್ತಾ ಹೋಗ್ತಾ ಅದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಗೈಸ್. ಆಯಿತಾ, ಸೊ ಆದ್ದರಿಂದ ನೀವು ಕ್ಯಾಮ್ರಾ ಮುಂದೆ ನೀವು ಮಾತಾಡಬೇಕು ಅಂತಂದರೆ ಫಸ್ಟು ನೀವು ಹೊರಗಡೆಗೆ ಬರಬೇಕು. ಹೊರಗಡೆಗೆ ಅಂತಂದರೆ
ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ ನೀವು, ಆಯಿತಾ? ಭಯ ಪಡ್ತಾ ಇದ್ದೀನಿ, ಭಯ ಪಡ್ತಾ ಇದ್ದೀನಿ, ನಂಗೆ ಭಯ ಆಗುತ್ತೆ ಅಂತಂದ್ಬಿಟ್ಟು ನೀವು ಮಾಡ್ದೇ ಇದ್ದರೆ ಅಲ್ಲೇ ಇರ್ತೀರ, ಆಯಿತಾ? ಪ್ರತಿದಿನ ಕ್ರಿಯೇಟರ್ಸ್ಗಳು ಬರ್ತಾಯಿರ್ತಾರೆ ಗೈಸ್. ಇವತ್ತು ಇವನಾಗಿದ್ದರೆ ನಾಳೆ ಇನ್ನೊಬ್ಬ ಆಗೋಯ್ತಾನೆ, ಆಯಿತಾ? ನೀವು ಅವಕಾಶನ ಮಾಡಿಕೊಡ್ಬೇಡಿ. ಅಂದರೆ ಅವ್ರಾಗಲಿ, ಅವ್ರ ಪಡಗ ಅವ್ರಾಗಲಿ, ಅದರೊಳಗೆ ನೀವು ಕೂಡ ಧುಮ್ಕೊಬಿಡಿ ಇವತ್ತೇ, ಆಯಿತಾ? ನೀವು ಧುಮ್ಕೊಬಿಟ್ರೆ ಮುಂದಕ್ಕೆ ನೀವೆಲ್ಲೋ ಇನ್ನೊಂದು ಪ್ಲೇಸಲ್ಲಿ ಇರ್ತೀರ, ಆಯಿತಾ? ಆದ್ದರಿಂದ ನಾನು ಎಲ್ರಿಗೂ ಕೂಡ ಈ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಬಂದುಬಿಡಿ, ನಿಮಗೆ ಒಳ್ಳೆಯದು, ಆಯಿತಾ? ನೀವು ಲೇಟ್ ಮಾಡಿದಷ್ಟು ನಿಮಗೆ ವಯಸ್ಸು ಕೂಡ ಆಗ್ತಾಯಿರುತ್ತೆ, ಆಮೇಲೆ ನಿಮ್ಮ ಟ್ಯಾಲೆಂಟು ಕೂಡ ಬೆಳೀತಾ ಇರುತ್ತೆ, ಆಮೇಲೆ ನಿಮಗೆ ಅಷ್ಟು ಕಾನ್ಫಿಡೆನ್ಸು ಲೆವೆಲ್ಲು ಕೂಡ ಕಮ್ಮಿ ಆಗಿಬಿಡುತ್ತೆ, ಆಯಿತಾ? ಈಗ ನೀನು 50 ವರ್ಷ ಆದಮೇಲೆ ನೀನು ಆ್ಯಕ್ಟಿವ್ ಆಗಿರೋಕ್ಕಾಗುತ್ತಾ? ಹೇಳಪ್ಪ, ಆಗಲ್ಲ. ಸೊ ಎಷ್ಟು ಆ್ಯಕ್ಟಿವ್ ಆಗಿರೋದು, ಯಾವ ಟೈಮಲ್ಲಿ ಆ್ಯಕ್ಟಿವ್ ಆಗಿರ್ತೀರ ಆ ಟೈಮಲ್ಲಿ ನೀವು ಆ್ಯಕ್ಟಿವ್ ಆಗೋದ್ರೆ, ಸೊ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ? 50 ವರ್ಷ ಆದಮೇಲೆ ನೀನು ನಡ್ಕೊಂಡು ವೀಡಿಯೋ ಮಾಡಿದ್ರು ಕೂಡ ನೀನು ವೀಡಿಯೋ ನೋಡ್ತಾರೆ, ಯಾಕೆಂತಾರೆ ನೀನು ಇಷ್ಟಪಡೋರು ಆಲ್ರೆಡಿ ಬಂದು ಸೇರ್ಕೊಬಿಟ್ಟಿರ್ತಾರಲ್ಲ. ನೀನು 50 ವರ್ಷ ಆದಮೇಲೆ ಶುರು ಮಾಡಿದ್ರೆ ನೀನು ಯಾರು ನೋಡ್ತಾರೆ ಅಲ್ವಾ? ನೋಡ್ಬೋದು, ನೀನೇನೋ ಡಿಫ್ರೆಂಟಾಗಿ ಮಾಡೋರು ನೋಡ್ಬೋದು, ಬಟ್ ಇವಾಗಲೇ ಶುರು ಮಾಡಿದ್ರೆ ಸೊ ನಿನಗೆ ಆದಂಥ ಒಂದು ಫ್ಯಾನ್ ಬೇಸ್ ಅಥವಾ ನಿನಗೆ ಆದಂಥ ನೀನು ಇಷ್ಟಪಡೋರು ಒಂದು ಫಾಲೋವರ್ಸ್ ಇವರೆಲ್ಲ ಬಂದು ಸೇರಿಕೊಂಡಾಗ ಸೊ ಮುಂದಕ್ಕೆ ಹೋಗುತ್ತೆ ಹಂಗೆ, ಆಯಿತಾ? ಆದ್ದರಿಂದ ಇವತ್ತೇ ಶುರು ಮಾಡ್ಕೊಡಿ, ಭಯ ಪಡಬೇಡಿ. ಕ್ಯಾಮ್ರಾ ಮುಂದೆ ಮಾತಾಡೋದು ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಭಯ ಆಗುತ್ತೆ. ಇವಾಗ ನಾನು ಮಾತಾಡೋ, ಇವಾಗ ಹೇಳಿದ್ದು ನಾನು ನಿಮಗೆ ಸುಲಭ, ಬಟ್ ನಾನು ಕೂಡ ಸ್ಟಾರ್ಟಿಂಗ್ ಡೇಸ ನನಗೂ ಕೂಡ ಭಯ ಆಗ್ತಿತ್ತು, ಆಯಿತಾ? ಸೊ ಆದ್ದರಿಂದ ಈಗ ಆ ಭಯದಿಂದ ಹೊರಗಡೆ ಬಂದಿದ್ದೀನಿ.